ರಾಜ್ಯ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಂಶವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ಮಾರ್ಚ್ 1 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಲು ರಾಜ್ಯ ಸರ್ಕಾರಿ ನೌಕರರ ಸಂಘ ನಿರ್ಧಾರವನ್ನು ಮಾಡಿದೆ. ಇದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಮುಷ್ಕರವನ್ನು ಯಶಸ್ವಿಗೊಳಿಸಲು ನಾವು ಸಜ್ಜಾಗಿದ್ದೇವೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ತಿಳಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘ ಕೇಂದ್ರ ಸಂಘ ಬೆಂಗಳೂರು ಕಬ್ಬನ್ ಪಾರ್ಕ್ನಲ್ಲಿದೆ. ಸುಮಾರು 6 ಲಕ್ಷ ಜನ ನಾವು ಕರ್ನಾಟಕ ರಾಜ್ಯಾದ್ಯಂತ ಇದ್ದೀವಿ. ಬೆಂಗಳೂರಿನಲ್ಲಿ ಒಂದು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು 6-6.5 ಸಾವಿರ ಜನ ಇದ್ದೀವಿ ಇಲ್ಲಿ. ನಾವು ನಮ್ಮ ಪ್ರಮುಖ ಬೇಡಿಕೆಗಳು ಕೇಂದ್ರ ಸರ್ಕಾರದ ಸೂಚನೆಯಂತೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಏನು 7ನೇ ವೇತನ ಆಯೋಗದ ಒಂದು ಅನುದಾನವನ್ನು ಯಾವ ಒದಗಿಸಿಲ್ಲೋ ಆಯ್ದಲ್ಲಿ ಅವ್ರು ಕೇಳಿದಾಗ ಅವರು ಆಯ್ತು ಮುಂದೆ ಒಂದು ಸಮಿತಿ ಮಾಡಿದ್ದೀವಿ ಅದು ವರದಿ ಬರಲಿ ಅಂದ್ಬಿಟ್ಟು ಆಯ್ಕೆ ಅಂತ ಕೊಟ್ಟು ಬಂದಿರೋದ್ರಿಂದ ಎಲ್ಲರಿಗೂ ಈ ಹಿಂದೆ ಚುನಾವಣೆಗಳು ಬರುವ ಕಾರಣ ವಿಳಂಬ ಆಗ್ಬೋದು ಅಂದ್ಬಿಟ್ಟು ಈ ಹೆಚ್ಚಿನ ಬೇಡಿಕೆಗಳು ಈಡೇರಿಸ್ತಾರೆ ಆಗುವನ್ನೋದ್ರಿಂದ ತುಟ್ಟಿ ಜಾಸ್ತಿ ಆಯ್ತಲ್ಲ ಇತ್ತೀಚೆಗೆ ಜೀವನ ಆಧಾರಿತ ಪತ್ರಿಕೆಗಳು ಜಾಸ್ತಿ ಆಗಿರೋದ್ರಿಂದ ಅನಿವಾರ್ಯವಾಗಿ ನಾವೀಗ ಇದು ಮುಷ್ಕರ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ 1/3/2023 ಒಂದನೇ ತಾರೀಕು ಮುಷ್ಕರವನ್ನು ನಾವು ಕಚೇರಿಗಳಿಗೆ ಗೈರು ಹಾಜರಾಗುವ ಮೂಲಕ ಆಚರಣೆ ಮಾಡ್ತಾಯಿದ್ದೀವಿ. ಯಾರು ಯಾವುದೇ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿದ್ದೀನಿ, ಗ್ರಾಮಾಂತರ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕಚೇರಿಗೆ ಯಾರು ಹೋಗ್ಕೂಡ್ದಂದೇ ಇದು ಮಾಡ್ತಾ ಇರೋದು ನಾವು. ಯಾಕಂತಂದರೆ ನಮ್ಮ ಕೇಂದ್ರ ಸಂಘಕ್ಕೆ ನಾವು ಬೆಂಬಲ ಪಡಿಸ್ಬಿಟ್ಟು ಆ ಒಂದು ಕಾರಣಕ್ಕಾಗಿ. ಎರಡನೇದು NPS ನೌಕರರು ಅವರು ನ್ಯೂ ಪೆನ್ಷನ್ಸ್ಗೆ ಬಂತಂದರೆ ಯಾವಾಗಲೂ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.